नमस्कार, नान शर्मिता शेट्टी। आत मर्डर कसद लारी डेथ शॉक बेस्कॉम। बेस्कॉम बेजवाबारे मत जीव बलि। बस के बेस्कॉम निर्लक्ष्य। इदु बीबीएमपी प्लस बेस्कॉम कोलेगडुक इलाखे स्टोरी। बेंगलूरु हेब्बाळदल्लि करेंट शॉक गे व्यक्ति बलि विषयवागि न्यूज 18 निरंतर वरदियिंद कोनेगू बेस्कॉम एच्चेत्तुकोंडिदे। घटना स्थल के बेस्कॉम अधिकारी दौड़ाइसिद्दारे। घटना स्थल परिशीलनेयन्न माड्तिद्दारे। ई बग्गे न्यूज 18 नल्लि निरंतरवागि ना वरदियन्न प्रसार माड्ताले इद्दिरि। अधिकारी यावाग एच्चेत्तुकोळ्तारे अंत हेळि सो ईग फैनली एच्चेत्तुकोंडिद्दारे। इवरेन् नेप मात्रक्के बंदल्लि परिशीलने माड्कोंडु होगोदल्ल। ಅಲ್ಲಿ ಏನಾಗಿದೆ ಏನು ಅಂತ ಡೀಟೇಲ್ ಆಗಿ ಪರಿಶೀಲನೆ ಆದ್ಮೇಲೆ ಕ್ರಮನೂ ಆಗಬೇಕು ಯಾರು ತಪ್ಪಿದೆ ಅವರ ಮೇಲೆ। ಈಗ ಬಸ್ ಶೆಲ್ಟರ್ ಪರಿಶೀಲನೆಯನ್ನ ಬೆಸ್ಕಾಂ ಅಧಿಕಾರಿಗಳು ನಡೆಸಿದ್ದಾರೆ। ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚನಕೇಶವ ಅಸಿಸ್ಟೆಂಟ್ ಇಂಜಿನಿಯರ್ ಅತೀಕ್ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ। ವಿದ್ಯುತ್ ವೈರ್ ಎಳೆದ ಮಾರ್ಗವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ। ಘಟನೆ ಬಗ್ಗೆ ನ್ಯೂಸ್ 18 ಕನ್ನಡ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಲೇ ಇತ್ತು। ಇದು ನ್ಯೂಸ್ 18 ವರದಿ ಆದ್ಮೇಲೆ घटना स्थल के अधिकारी भेटी को परिशीलनारे। न्यूज 18 ना बिग इंपैक्ट हाद जीव अंत इवरी वापस तक मत याद जीव बलिया बारदल आर वो क्रम अल वह एचरक वह हल परशीलनारे। बहुश अल स्थल मुंचने अधिकारी गमन तंद्रल आवर इवर बंद परशीलने जीव ने बलिया। ಬೆಸ್ಕಾಂ ಅಧಿಕಾರಿಗಳ ಜೊತೆ ನಮ್ಮ ಪ್ರತಿನಿಧಿ ಮುನಿರಾಜು ಚಿಟ್ಚಾಟ್ ಮಾಡಿದ್ದಾರೆ ನೋಡೋ। बस ನಿಲ್ದಾಣದಲ್ಲಿ ಕರೆಂಟ್ ಹರಿದು ಓರ್ವ ವ್ಯಕ್ತಿ ನಿನ್ನೆ ರಾತ್ರಿ ಸಾವನ್ನಪ್ಪಿರುವುದು। ಈಗಾಗಲೇ ಈ ಬಗ್ಗೆ ಒಂದು ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ। ಈ ಕೂಡಲೇ ಬೆಸ್ಕಾಂ ಅಧಿಕಾರಿಗಳು ಸಹ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ। ಅವರು ಸಹ ಪರಿಶೀಲನೆ ಮಾಡುತ್ತಿರುವಂತದ್ದು। ಈ ಘಟನೆಗೆ ಕಾರಣ ಏನೋದನ್ನ ಅವರನ್ನ ಕೇಳಬಹುದು ಸರ್। ನಿನ್ನೆ ಒಬ್ಬ ವ್ಯಕ್ತಿ ಇಲ್ಲಿ ಸಾವನ್ನಪ್ಪಿರುವುದು, ಈ ಘಟನೆ ಹೇಗಾಯಿತು, ಏನ್ ಕಾರಣ ಅಂತ ಹೇಳಿ। ರಾತ್ರಿ 9:30 ಅಲ್ಲಿ ಘಟನೆ ಆಗಿದೆ ಅಂತ ಅಂದ್ಬಿಟ್ಟು ನಮಗೆ ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಇಂದ ನಮ್ಮ ಅಸಿಸ್ಟೆಂಟ್ ಇಂಜಿನಿಯರ್ ಅತೀಕ್ ಅಂತ ಇವರಿಗೆ ಅವರು ಕಾಲ್ ಮಾಡಿ ಹೇಳಿದ್ದಾರೆ। ಹೇಳಿದಾಗ ನಮ್ಮ ಸ್ಟಾಫ್ ಬಂದು ನೋಡಿದರೆ ಅಲ್ಲಿ ವ್ಯಕ್ತಿ ಮೃತಪಟ್ಟಿರೋದು ಕಂಡುಬಂದಿರ್ತದೆ। ಅವಾಗ ಇಮಿಡಿಯೇಟ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ। ಇದು ಹೇಗಾಗಿದೆ ಅನ್ನೋದು ನಮಗೆ ಪರಿಶೀಲನೆ ಮಾಡಿದಾಗ, ಪ್ರಾಥಮಿಕ ತನಿಖೆ ಮಾಡಿದಾಗ ಮೇಲೆ ನಮ್ಮದು ಆಕ್ಚುಲಿ ಇದಕ್ಕೆ ಸಪ್ಲೈ ಟೆಂಪರರಿ ಪವರ್ ಸಪ್ಲೈ 2019 ರಲ್ಲಿ 20 ರಲ್ಲಿ ಡಿಸ್ಕನೆಕ್ಷನ್ ಆಗಿದೆ। ಇದು ನಮ್ಮ ಪ್ರಕಾರ ಅವರ ಅಮೌಂಟ್ ಎಲ್ಲ ಕಟ್ಬಿಟ್ಟು ಮೀಟರ್ ಅನ್ನು ನಾವು ರಿಮೂವ್ ಮಾಡಿಬಿಟ್ಟಿದೀವಿ। ಬಟ್ ಅನ್ಎಕ್ಸ್‌ಪೆಕ್ಟೆಡ್ ಆಗಿ ಯಾವುದೋ ಒಂದು ವೈರ್ ಅಲ್ಲಿ ಪವರ್ ಸಪ್ಲೈ ಎಕ್ಸ್ಟೆಂಡ್ ಆಗಿದೆ। ಬಟ್ ಇಲ್ಲೆಲ್ಲ ಪವರ್ ಸಪ್ಲೈ ಯೂಸ್ ಮಾಡ್ತಿರೋದು ಕಂಡುಬಂದಿಲ್ಲ। ಪವರ್ ಸಪ್ಲೈ ಎಕ್ಸ್ಟೆಂಡ್ ಆಗಿರೋದು ನಿಜ, ಯಾರು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ। ಇದಕ್ಕೆ ನಾವು ಅಧಿಕೃತವಾಗಿ ಪವರ್ ಸಪ್ಲೈ ಕೊಟ್ಟಿಲ್ಲ ಅಂತ ಅಷ್ಟೇ ಹೇಳಬಲ್ವಿ ನಾವು। ಈಗ ನಮ್ಮ ವಿಜಿಲೆನ್ಸ್ ಅವರಿಗೆ ಇದು ಅನ್ನಾತ್ರೇಜಿಗೆ ಎಕ್ಸ್ಟೆನ್ಷನ್ ಆಗಿದೆ ಅಂತ ಅಂದ್ಬಿಟ್ಟು ನಮ್ಮ ವಿಜಿಲೆನ್ಸ್ ಅವರ ಗಮನಕ್ಕೆ ತಂದಾಗ ಅವರು ಬಂದು ಯಾರು ಮಾಡಿದ್ದಾರೆ ಏನು ಅಂತ ಅಂದ್ಬಿಟ್ಟು ಕೇಸ್ ನಮ್ಮ ಬಸ್ಕಾಮ್ ಅಲ್ಲಿ ಅನಧಿಕೃತ ವಿದ್ಯುತ್ ಸ್ಥಾಪನೆಗೆ ನಮ್ಮ ಬಸ್ಕಾಮ್ ರೂಲ್ಸ್ ಪ್ರಕಾರ ನಾರ್ಮಲ್ಸ್ ಪ್ರಕಾರ ಏನು ಕಾನೂನು ಕ್ರಮ ಜರುಗಿಸಬೇಕು ಅದನ್ನು ಜರುಗಿಸ್ತಾ ಇದ್ದಾರೆ। ಸರ್, ಈಗ ಯಾರು ಬಳಕೆ ಮಾಡಿದ್ರು ಅನ್ನೋದು ಏನಾದರೂ ಗೊತ್ತಾಗಿದೆ? ಈಗ ಮತ್ತೆ ಯಾರ ಮೇಲೆ ಆಕ್ಷೇಪ ತಗೊಳ್ಳೋಕೆ ನೀವು ರೆಫರ್? ಇದು ಶೆಲ್ಟರ್ ಮುಂಚೆ ಅವರು ಈ ಟೈಮ್ಸ್ ಇನ್ನೋವೇಟಿವ್ ಅಂತ ಅಂದ್ಬಿಟ್ಟು ಒಂದು ಕಂಪನಿ ತಗೊಂಡಿತ್ತು, ಅವರು ಡಿಸ್ಕನೆಕ್ಷನ್ ಮಾಡಿಸಿದ್ದಾರೆ। ಬಟ್ ಮತ್ತೆ ಯಾವಾಗ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಏನೋ ಗೊತ್ತಾಗ್ತಾ ಇಲ್ಲ। ಅದಕ್ಕೆ ಅವರು ಮತ್ತೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಬಗ್ಗೆ ಮೇಲೆ ಕ್ರಮ ಜರುಗಿಸ್ತಾರೆ। ಸರ್, ಈಗ ಓರ್ವ ವ್ಯಕ್ತಿ ಸಹ ಸಾವನ್ನಪ್ಪಿರುವಂತದ್ದು, ಆತನ ಸಾವಿಗೆ ಈಗ ಬೆಸ್ಕಾಂ ಅವರು ಯಾವ ರೀತಿ ಸ್ಪಂದಿಸಿದ್ದಾರೆ, ಮತ್ತೆ ಏನು ಆಕ್ಷನ್ ತಗೊಳ್ತೀರಿ ಅಂತ ಹೇಳಿ? ನಮ್ಮದು ಇವಾಗ ನಾವು ಇದಕ್ಕೆ ಪವರ್ ಸಪ್ಲೈ ಕೊಟ್ಟಿದ್ರೆ ನಾವು ಹಣೆ ಹೊರತಾ ಇದೀವಿ। ಇದಕ್ಕೂ ನಮ್ಮ ಬೆಸ್ಕಾಂ ಇಂದ ಪವರ್ ಸಪ್ಲೈ ಅಧಿಕೃತವಾಗಿ ಕೊಟ್ಟೇ ಇಲ್ಲ ನಾವು ಆಕ್ಚುಲಿ। ಇದು ನಮ್ಮ ಬೆಸ್ಕಾಂ ನಿರ್ಲಕ್ಷ್ಯ ಅಂತ ಹೇಳಲಿಕ್ಕೆ ಬರೋದಿಲ್ಲ। ಯಾಕಂದ್ರೆ ಇಲ್ಲಿ ಅಷ್ಟು ರಾತ್ರಿ ಹೊತ್ತು ಸುಮಾರು ಜನ ಇಲ್ಲಿ ಕೂತ್ಕೊಳ್ತಾ ಇದ್ದಾರೆ, ಅವ್ರು ರಾತ್ರಿ ಜಿನಿ ಜಿನಿ ಮಳೆ ಬರಬೇಕಾದ್ರೆ ಆಗಿರೋದು ಉಂಟು। ಇದು ಈಗ ನಮ್ಮ ಜೊತೆ ಏನು ಸ್ಥಳೀಯ ಇಂಜಿನಿಯರ್ ಸಹ ಇದ್ದಾರೆ ಸರ್, ಈ ಒಂದು ಘಟನೆಗೆ ಕಾರಣ ಅಂತ ಏನಾಗಿದೆ, ಮತ್ತೆ ಯಾಕೆ ಆ ವ್ಯಕ್ತಿ ಸಸ್ಪೆಕ್ಷನ್ ಆಗಿದೆ? ತಾವು ಹೇಳಿದಂಗೆ ಇಲ್ಲಿ ಯಾವುದು ಮುಂಚೆ ಕಂಪ್ಲೇಂಟ್ ಬಂದಿದ್ರೆ ಆಫೀಸ್ ಪಕ್ಕದಲ್ಲೇ ಇದೆ। ಇನ್ನೊಂದು ಇದು ಪಬ್ಲಿಕ್ ಓಡಾಡೋ ಜಾಗ, ನೀವು ನೋಡಿದಂಗೆ ಸಾವಿರಾರು ಜನ ಓಡಾಡ್ತಾರೆ ಇಲ್ಲಿ, ಒಂದು ನಿಮಿಷನೂ ನೆಗ್ಲಿಜೆನ್ಸಿ ಅಂತ ಪಾರ್ಟ್ ನಮ್ಮ ಪೋರ್ಷನ್ ಇರಲಿ ಯಾರಾರ ಇರಲಿ ಮಾಡಕ್ ಬರೋದಿಲ್ಲ ಇಲ್ಲಿ। ಇನ್ನೊಂದು ಇಲ್ಲಿ ಯಾವುದೇ ರೀತಿಯಾದ ಕಂಪ್ಲೇಂಟ್ ಯಾವುದು ರಿಜಿಸ್ಟರ್ ಆಗಿಲ್ಲ, ಯಾರು ಬಂದು ಹೇಳಲಿಲ್ಲ, ಯಾಕಂದ್ರೆ ಪಕ್ಕದಲ್ಲೇ ಇರ್ತೀವಿ, ನಾಳೆ ಬರ್ತೀವಿ ಲೇಟ್ ಬರ್ತೀವಿ ಅಂತಾನೂ ಹೇಳಕ್ ಬರಲ್ಲ, ಇಮಿಡಿಯೇಟ್ ಆಗಿ ಅಟೆಂಡ್ ಆಗ್ತಾವೆ ಇಲ್ಲಿ। ನಡೆದಂತ ಘಟನೆ ಹೇಗಾಯ್ತು ಅಂತ ಹೇಳಿ, ಯಾಕಂದ್ರೆ ಈಗ ನೀವು ಪವರ್ ಕಟ್ ಮಾಡಿದೀವಿ ಅಂತ ಹೇಳ್ತಿದ್ರಿ, ಮತ್ತೆ ನಾವು ಸಪ್ಲೈ ಕೊಡ್ತಾ ಇಲ್ಲ ಅಂತ ಹೇಳಿದ್ರಿ, ಮತ್ತೆ ಆ ಒಂದು ಕರೆಂಟ್ ಹೇಗೆ ಪಾಸ್ ಆಯ್ತು? ಅದು ಕರೆಂಟ್ ಪಾಸ್ ಆಗಕ್ಕೆ ಏನ್ ಮಾಡಿದ್ದಾರೆ, ಪ್ರಾಬಬ್ಲಿ ಅವ್ರ ಎಕ್ಸ್ಟೆನ್ಷನ್ ಏನ್ ಕಂಬದಿಂದ ಏನ್ ವೈರ್ ಮೀಟ್ರಿಗೆ ಕೊಟ್ಟಿದ್ವಿ ಅಲ್ಲಿ ಕಟ್ ಮಾಡಿದ್ರಲ್ಲ ಅಲ್ಲಿಂದ
ಟ್ಯಾಪ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಟ್ಯಾಪ್ ಮಾಡ್ಕೊಂಡು ಎಳ್ಕೊಂಡಿದ್ದಾರೆ ಈಗ ಈ ಫಂಕ್ಷನ್ ಗೆ ನೀವೇ ನೋಡಿದಂಗೆ ಬೋರ್ಡ್ ಅವು ಇವು ಎಲ್ಲ ಇದೆ ಲೈಟ್ ಗಳು ಅದಕ್ಕೆ ಪ್ರಾಬಬ್ಲಿ ಎಕ್ಸ್ಟೆಂಡ್ ಮಾಡಿದಾರಲ್ಲ ಇದಕ್ಕೆ ಸಪೋರ್ಟ್ ಆಗಿ ತಗೊಂಡಿದ್ದಾರೆ ವೈರ್ ಅದು ಆ ವೈರ್ ಸ್ಕಿನ್ ಆಗಿದೆ ಸರ್ ಈಗ ಸ್ಥಳೀಯ ಇಂಜಿನಿಯರ್ ಆಗಿ ಈಗ ನೀವು ಇದರ ಮೇಲೆ ಏನು ಆಕ್ಷನ್ ತಗೊಳ್ತಾ ಇದ್ದೀರಿ ಸಂಬಂಧ ಈ ಒಂದು ಏನು ಬೇರೆಯವರು ಅನ್ಅಫಿಷಿಯಲ್ ಆಗಿ ಅಳ್ಕೊಂಡಿದ್ದಾರೆ ಹೌದು ಇದಕ್ಕೆ ಈಗ ಸದ್ಯಕ್ಕೆ ಡಿಸ್ಕನೆಕ್ಷನ್ ಮಾಡಿದೀವಿ ಅದಕ್ಕೆ ಯಾರು ಜವಾಬ್ದಾರಿ ಇದ್ದಾರೆ ಪೊಲೀಸ್ ಅವರಿಗೆ ಹೇಳಿದೀವಿ ಹಿಂಗಾಗಿದೆ ಅಂತ ನಮ್ಮ ವಿಜಿಲೆನ್ಸ್ ಎಲ್ಲಿಗೂ ಇನ್ಫಾರ್ಮ್ ಮಾಡಿದೀವಿ ಹಿಂಗಾಗಿದೆ ಸರ್ ಎಕ್ಸ್ಟೆನ್ಷನ್ ಆಗಿದೆ ಅಂತ ಅವ್ರು ಕೇಸ್ ಬುಕ್ ಮಾಡಿದ್ದಾರೆ ತನಿಖೆ ಮಾಡ್ತಾರೆ ಅದು ಅದಕ್ಕೆ ನಾವು ಫುಲ್ ಸಪೋರ್ಟ್ ಮಾಡಕ್ಕೆ ರೆಡಿ ಇದೀವಿ ಬೆಸ್ಕಾಂ ಅಧಿಕಾರಿಗಳು ಹೇಳ್ತಿರೋದು ಈಗಾಗಲೇ ಪವರ್ ನ ಡಿಸ್ಕನೆಕ್ಟ್ ಮಾಡಿದೀವಿ ಯಾರು ಕೆಲವರು ಒಂದು ಅಕ್ರಮವಾಗಿ ಒಂದು ವಿದ್ಯುತ್ ಅನ್ನು ತೆಗೆದುಕೊಂಡಿರೋದ್ರಿಂದ ಈ ಒಂದು ಅವಘಡ ಆಗಿದೆ ಅವ್ರ ಮೇಲೆ ಒಂದು ಲೀಗಲ್ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಸಹ ಮುಂದಾಗ್ತಾ ಇದೀವಿ ಅಂತ ಹೇಳ್ತಿರೋದು ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮುನಿರಾಜು ನ್ಯೂಸ್ ಎಡಿಟ್ ಕಡ ಬೆಂಗಳೂರು ಇನ್ನು ವಿದ್ಯುತ್ ಶಾಕ್ ನಿಂದ ಹೆಬ್ಬಾಳದಲ್ಲಿ ವ್ಯಕ್ತಿ ಮೃತಪಟ್ಟಿದ್ದಾರೆ ತನ್ನ ತಪ್ಪಿದ್ರು ಕೂಡ ಇಲ್ಲಿ ನುಣುಚಿಕೊಳ್ಳೋದಕ್ಕೆ ಅಧಿಕಾರಿಗಳು ಪ್ರಯತ್ನ ಪಡ್ತಾ ಇದ್ದಾರೆ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಇದು ಮತ್ತೊಂದು ನಿದರ್ಶನ ಇನ್ಫ್ಯಾಕ್ಟ್ ಅಧಿಕಾರಿಗಳು ಮಾತಾಡಿದ್ದನ್ನ ನೀವು ಕೂಡ ಕೇಳಿಸ್ಕೊಂಡ್ರಿ ಅವ್ರು ಹೇಳೋದು ತಪ್ಪು ನಮ್ದಲ್ಲ ಯಾಕೆ ಬೆಸ್ಕಾಂ ನಿರ್ಲಕ್ಷ್ಯ ಅಂತ ಹೇಳ್ತಿದ್ದೀರಾ ಒಂದು ಸೆಕೆಂಡ್ ಕೂಡ ಇಲ್ಲಿ ನಿರ್ಲಕ್ಷ್ಯವನ್ನ ನಮ್ಮ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಮಾಡೇ ಇಲ್ಲ ಅಂತ ಬೆಸ್ಕಾಂ ಅಧಿಕಾರಿಗಳು ಹೇಳ್ತಿದ್ದಾರೆ ತಪ್ಪು ನಮ್ದಲ್ಲ ಜಾಹೀರಾತು ಕಂಪನಿಯದ್ದು ತಪ್ಪಂತೆ ಜಾಹೀರಾತು ಸಂಸ್ಥೆ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡ್ತಾರಂತೆ ಸ್ಪಷ್ಟನೆಯನ್ನ ನೀಡಿ ಬೆಸ್ಕಾಂ ಅಧಿಕಾರಿಗಳು ಮತ್ತೊಂದನ್ನ ಈಗ ಎಡವಟ್ಟನ್ನ ಮಾಡ್ಕೊಳಕ್ ಹೊರಟಿದಾರ ಜಾಹೀರಾತು ಫಲಕಕ್ಕೆ ವಿದ್ಯುತ್ ಸಂಪರ್ಕ ಸ್ಥಗಿತ ಮಾಡಲಾಗಿತ್ತಂತೆ 2020 ಡಿಸೆಂಬರ್ನಲ್ಲಿ ವಿದ್ಯುತ್ ಸಂಪರ್ಕ ಸ್ಥಗಿತ ಮಾಡಿದ್ರಂತೆ ಆದರೂ ಜಾಹೀರಾತು ಸಂಸ್ಥೆ ಅಕ್ರಮವಾಗಿ ವಿದ್ಯುತ್ ಅನ್ನ ಪಡ್ಕೊಂಡಿದ್ರು ಅಂತ ಹೇಳ್ತಾ ಇದ್ದಾರೆ ಈ ಇವರು ಅಧಿಕಾರಿಗಳು ಹಾಗಾದ್ರೆ ಅಕ್ರಮವಾಗಿ ಪಡ್ಕೊಂಡಿದ್ರು ಕೂಡ ಬೆಸ್ಕಾಂ ಏನ್ ಮಾಡ್ತಿತ್ತು ಸುತ್ತಿ ಬಳಸಿ ಅಲ್ಲಿಗೆ ತಾನೇ ವಿಷಯ ಬರೋದು ಒಂದೂವರೆ ವರ್ಷದಿಂದ ಅಕ್ರಮ ನಡೀತಾ ಇದೆ ಅಂತ ಇವ್ರುಗಳೇ ಹೇಳ್ತಾರೆ ಅಂದ್ರೆ ಹಂಗಾರೆ ಏನ್ ಮಾಡ್ತಿದ್ರು ಇಷ್ಟು ವರ್ಷ ಪರಿಶೀಲನೆ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ಯಾಕೆ ಘಟನೆ ನಿನ್ನೆ ಏನಾಗಿದೆ ಅದು ನಮ್ ನಿರ್ಲಕ್ಷ್ಯದಿಂದ ಆಗಿಲ್ಲ ಅಂತ ಅವ್ರು ಹೆಂಗ್ ಹೇಳ್ತಾರೆ ಹಾಗಾದ್ರೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ನೀವು ಅಧಿಕಾರಿಗಳನ್ನ ಮಾತಾಡಿಸಿದಾಗ ನಾವು ಒಂದ್ ಸೆಕೆಂಡ್ ಕೂಡ ಇಲ್ಲಿ ನಿರ್ಲಕ್ಷ್ಯ ಮಾಡಿಲ್ಲ ಬೆಸ್ಕಾಂ ನಿರ್ಲಕ್ಷ್ಯ ಅಂತ ಹೇಳಬೇಡಿ ಅಂತ ಅವ್ರು ಹೇಳ್ತಾ ಇದ್ರು ಸರಿ ಅವ್ರು ಹೇಳ್ದಂಗೆ ಯಾವುದೋ ಜಾಹೀರಾತು ಕಂಪನಿ ಅಕ್ರಮವಾಗಿ ಪಡ್ಕೊಂಡಿತ್ತು ಅಂತಾನೆ ಇಟ್ಕೊಳ್ಳೋಣ ಅವ್ರು ಹೇಳ್ದಂಗೆ ಅಕ್ರಮ ನಡೆದಿದ್ಮೇಲೆ ಇವ್ರು ಯಾಕೆ ಅದ್ರ ಮೇಲೆ ಇಂಟರ್ಫೈರ್ ಆಗ್ಲಿಲ್ಲ ಹಾಗಾದ್ರೆ ಯಾಕೆ ಕ್ರಮ ಅವಾಗ್ಲೇ ಕೈಗೊಂಡಿಲ್ಲ ಅಕ್ರಮ ತಡೆಯೋದು ಬೆಸ್ಕಾಂ ಕೆಲಸ ಅಲ್ವಾ ಹಾಗಾದ್ರೆ ಖಂಡಿತ ಶರ್ಮಿತಾ ಯಾಕಂದ್ರೆ ಈ ಒಂದು ಈ ರೀತಿ ಏನು ಇವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಇದು ಬೆಸ್ಕಾಂನ ನಿರ್ಲಕ್ಷ್ಯ ಅಂತೇಳಿ ಅಲ್ಲ ಇದು ಇದು ಜಾಹೀರಾತು ಕಂಪನಿಯ ಒಂದು ನಿರ್ಲಕ್ಷ್ಯದಿಂದ ಒಂದು ಅಕ್ರಮವಾಗಿ ವಿದ್ಯುತ್ ಅನ್ನು ತೆಗೆದುಕೊಂಡಿದ್ರಿಂದ ಈ ಒಂದು ಅವಘಡ ಆಗಿದೆ ಅಂತೇಳಿ ಈಗ ಬೆಸ್ಕಾಂ ಅಧಿಕಾರಿಗಳು ಒಂದು ಸ್ಪಷ್ಟನೆಯನ್ನು ಸಹ ಕೊಟ್ಟಿರುತ್ತದ್ದು ಈಗಾಗಲೇ ಬೆಳಗ್ಗೆಯಿಂದಲೂ ಸಹ ಅವರು ಬಂದು ಈಗಾಗಲೇ ಈ ಒಂದು ಏನು ವಿದ್ಯುತ್ ಹರಿದಂತ ಒಂದು ಸ್ಥಳ ಏನಿದೆ ಈ ಒಂದು ಬಸ್ ನಿಲ್ದಾಣ ಏನಿದೆ ಇಲ್ಲಿ ಒಂದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಸಹ ಮಾಡಿದ್ದಾರೆ ಅದರಲ್ಲಿ ಒಂದು ವೈರ್ ಏನ್ ಕಾಣಿಸ್ತಿದೆ ನಮಗೆ ಆ ಬಸ್ ನಿಲ್ದಾಣದ ಶೆಲ್ಟರ್ ಮೇಲ್ಭಾಗದಲ್ಲಿ ಆ ವೈರ್ ಅನ್ನ ಒಂದು ಅಕ್ರಮವಾಗಿ ಎಳೆದಿದ್ದಾರೆ ಮತ್ತೆ ಅದರಲ್ಲಿ ಒಂದು ವಿದ್ಯುತ್ ಅನ್ನ ಸಂಪರ್ಕ ವಿದ್ಯುತ್ ಸಂಪರ್ಕ ತೆಗೆದುಕೊಂಡಿರಂತೇಳಿ ಒಂದು ಆರೋಪವನ್ನು ಸಹ ಮಾಡಿರುವಂತದ್ದು ಅದರಿಂದ ಈ ಒಂದು ಅಕ್ರಮವಾಗಿ ವೈರ್ ಎಳೆದು ವಿದ್ಯುತ್ ಪಡೆದ ಒಂದು ಜಾಹೀರಾತು ಸಂಸ್ಥೆ ಏನಿದೆ ಅದ್ರ ಮೇಲೆ ನಾವು ಒಂದು ಕೇಸನ್ನು ಸಹ ದಾಖಲು ಮಾಡ್ತೀವಿ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ್ರೆ ಈ ಒಂದು ವೈರ್ ಇದ್ರು ಸಹ ಅವರು ಯಾಕೆ ಇದನ್ನ ಇಷ್ಟು ದಿನ ಒಂದು ಅದನ್ನ ಪರಿಶೀಲನೆ ಮಾಡಲಿಲ್ಲ ಅದನ್ನ ತೆಗೆಯುವಂತ ಕೆಲಸ ಮಾಡಲಿಲ್ಲ ಅನ್ನೋ ಒಂದು ಪ್ರಶ್ನೆ ಸಹ ಈಗ ಉದ್ಭವ ಆಗುತ್ತೆ ಅದಕ್ಕೂ ಸಹ ಈಗ ಅವರೇ ಅಧಿಕಾರಿಗಳು ಕೊಡಬೇಕಾಗುತ್ತೆ ಮತ್ತೆ ನಾವು ನೋಡಬಹುದು ಈ ಒಂದು ಬಸ್ ನಿಲ್ದಾಣ ಏನಿದೆ ಬಸ್ ನಿಲ್ದಾಣದಿಂದ ಸುಮಾರು ಒಂದು 20 ಮೀಟರ್ ದೂರದಲ್ಲೇ ಒಂದು ಬೆಸ್ಕಾಂ ಕಚೇರಿ ಸಹ ಇರುವಂತದ್ದು ಯಾಕಂದ್ರೆ ಹತ್ರದಲ್ಲೇ ನಮ್ ಕಚೇರಿ ಇದೆ ಹೇಳಿದ್ರೆ ನಾವು ವಿದಿನ್ ಸೆಕೆಂಡ್ ಬಂದ್ಬಿಡ್ತಿದ್ವಿ ಅಟೆಂಡ್ ಮಾಡ್ತಿದ್ವಿ ಅಂತ ಅವ್ರು ಹೇಳ್ತಾರೆ ಬೆಳಗ್ಗೆಯಿಂದ ನೀವು ಫಾಲೋ ಅಪ್ ಮಾಡ್ತಿದ್ದೀರಾ ಪ್ರತ್ಯಕ್ಷದರ್ಶಿಗಳು ಮತ್ತೆ ಸ್ಥಳೀಯರು ಹೇಳ್ತಾ ಇದ್ರು ನಾವು ಹೇಳಿದ್ವಿ ಅಧಿಕಾರಿಗಳಿಗೆ ಅವ್ರು ಬರ್ಲಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಪ್ರತ್ಯಕ್ಷದರ್ಶಿಗಳು ಸುಳ್ಳು ಹೇಳ್ತಾರಾ ಸ್ಥಳೀಯರು ಸುಳ್ಳು ಹೇಳ್ತಾರಾ ಏನ್ ಲಾಭ ಅವ್ರಿಗೆ ಸುಳ್ಳು ಹೇಳೋದ್ರಿಂದ ಖಂಡಿತ ಶರ್ಮಿತಾ ಈಗ ನಮ್ಮ ಜೊತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚೆನ್ನಕೇಶವ್ ಅವರು ಇದ್ರೆ ಅವ್ರನ್ನು ಮಾತಾಡಿಸಬಹುದು ಈಗ ಮತ್ತೆ ಸರ್ ಈಗ ಒಂದು ನಿನ್ನೆ ಒಂದು ಅವಘಡ ಆಗಿದೆ ಒಬ್ಬ ವ್ಯಕ್ತಿ ಸಹ ಸಾವನ್ನಪ್ಪಿದ್ದಾರೆ ಮತ್ತೆ ಇದಕ್ಕೆ ಕಾರಣ ನೀವು ನಾವಲ್ಲ ಅಂತ ಹೇಳ್ತಾ ಇದ್ರಿ ಮತ್ತೆ ಇನ್ಯಾರು ಕಾರಣ ಅಂತ ಹೇಳಿ ಸರ್ ಇದಕ್ಕೆ ಕಾರಣ ನಾವಲ್ಲ ಅಂದ್ರೆ ನಾವು ಅಧಿಕೃತವಾಗಿ ಸಪ್ಲೈ ಕೊಟ್ಟಿಲ್ಲ ಕೊಟ್ಟಿದ್ದನ್ನ ಆಲ್ರೆಡಿ 21/12/2020 ಡಿಸ್ಕನೆಕ್ಷನ್ ಮಾಡಿದೀವಿ ಮೀಟರ್ ರಿಮೂವ್ ಮಾಡಿದೀವಿ ಮತ್ತೆ ಅಮೌಂಟ್ ಏನಿದೆ ಅದನ್ನ ಡಿಸ್ಕನೆಕ್ಟ್ ಅಡ್ಜಸ್ಟ್ ಮಾಡಿ ಸರೆಂಡರ್ ಪ್ರೋಸೆಸ್ ಅಂತಂದ್ಬಿಟ್ಟು ನಮ್ಮ ಬೆಸ್ಕಾಂ ರೀತಿಯನ್ನು ಸಹ ಪ್ರೋಸೆಸ್ ಮಾಡಿ ಕಂಪ್ಲೀಟ್ ಮಾಡಿದೀವಿ ಇದು ಕಂಬದಲ್ಲಿ ನೋಡಿ ಅಲ್ಲಿಂದ ವೈರ್ ಎಕ್ಸ್ಟೆನ್ಷನ್ ಆಗಿದೆ ಕಣ್ಣಿಗೆ ಕಾಣದೇ ಇಲ್ಲ ಸರಿಯಾಗಿ ಆಮೇಲೆ ಲೈಟ್ ಉರಿತಾ ಇದ್ರೆ ಗೊತ್ತಾಗ್ತಾ ಇತ್ತು ನಮ್ಮವ್ರಿಗೆ ಇಲ್ಲೇ ಇದೆ ನಮ್ದು ಕುಗ್ಗಳತೆಯಲ್ಲಿದೆ ನಮ್ದು ಆಫೀಸು ಗೊತ್ತಾಗ್ತಾ ಇತ್ತು ಇದರಲ್ಲಿ ಆ ದೃಷ್ಟಿನಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ ಲೈಟ್ ಉರಿತಾ ಇರಲಿಲ್ಲ ಹಂಗಾಗಿ ಇದು ಬೆಸ್ಕಾಂ ನಿರ್ಲಕ್ಷ್ಯತೆ ಇಲ್ಲ ನಮ್ಮ ಅಧಿಕೃತವಾಗಿ ನಾವು ಪವರ್ ಸಪ್ಲೈ ಕೊಟ್ಟಲಿಲ್ಲ ಅಂತ ಅಷ್ಟೇ ಹೇಳ್ತಾ ಇದ್ದೀನಿ ನಿಮ್ಮ ಅಧಿಕಾರಿ ಸಿಬ್ಬಂದಿ ಇದನ್ನ ಪರಿಶೀಲನೆ ಮಾಡಿರ್ಲಿಲ್ವಾ ಈ ರೀತಿ ಒಂದು ಅಕ್ರಮವಾಗಿ ವಿದ್ಯುತ್ ತೆಗೆದುಕೊಂಡಿರೋದು ಮತ್ತೆ ಅದನ್ನ ಗಮನಿಸಿರ್ಲಿಲ್ವಾ ಅಂತ ಹೇಳಿ ಇಲ್ಲ ಕಂಡಿಲ್ಲ ಅವ್ರಿಗೆ ಲೈಟ್ ಉರಿತಾ ಇದ್ದಿದ್ರೆ ಗೊತ್ತಾಗ್ತಾ ಇತ್ತು ಆಕ್ಚುಲಿ ಏನಾದ್ರೂ ಒಂದು
ರಾತ್ರಿ ಬೆಳಗ್ಗೆ ಹೊತ್ತಂತೂ ಏನು ಗೊತ್ತಾಗಲಿಲ್ಲ ರಾತ್ರಿ ಹೊತ್ತು ಲೈಟ್ ಉರಿತಾ ಇದ್ದಿದ್ರೆ ಇವರು ಇಲ್ಲಿ ನಾವು ಆಲ್ರೆಡಿ ಡಿಸ್ಕನೆಕ್ಷನ್ ಮಾಡಿದ್ವಲ್ಲ ಇದು ಹೆಂಗ್ ಲೈಟ್ ಉರಿತಾ ಇದೆ ಅಂತ ಮಟ್ಟು ಗಮನಿಸ್ತಾ ಇದ್ರು ಲೈಟ್ ಉರಿದೇ ಇದ್ದಿದ್ರಿಂದ ಇದು ಗೊತ್ತಾಗದಿರೋದಕ್ಕೆ ಕಾರಣ ಅಂತ ಹೇಳಬಲ್ಲೆ ನಾನು ಸರಿ ಹಾಗಾದ್ರೆ ಇದರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಾದ್ರೆ ಜಾಹೀರಾತು ಕಂಪನಿ ಮೇಲೆ ಏನು ತೆಗೆದುಕೊಳ್ಳುತ್ತೀರಾ ಹೇಗೆ ಬೆಸ್ಕಾಮ್ ವಿಜಿಲೆನ್ಸ್ ಟೀಮ್ ಅಂತ ಇದೆ ಅವರಿಗೆ ಇನ್ಫಾರ್ಮ್ ಮಾಡಿದ್ವಿ ಅವರು ಬಂದಿದ್ದಾರೆ ಬಂದ್ಬಿಟ್ಟು ನಮ್ಮ ಬೆಸ್ಕಾಮ್ ರೀತಿ ಏನಾದರೂ ಸರ್ ಅನಧಿಕೃತ ವಿದ್ಯುತ್ ಸಂಪರ್ಕಕ್ಕೆ ಏನು ಕ್ರಮ ಜರುಗಿಸಬೇಕು ಅದನ್ನು ಕ್ರಮ ಜರುಗಿಸ್ತಾ ಇದ್ದಾರೆ ಈಗ ಆಲ್ರೆಡಿ ಮತ್ತೆ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಡಿಪಾರ್ಟ್ಮೆಂಟ್ ಅಂತ ಒಂದು ಇದೆ ಅವರಿಗೂ ನಾವು ಇನ್ಫಾರ್ಮ್ ಮಾಡಿದ್ವಿ ಅವರು ಬಂದು ನೋಡ್ಬಿಟ್ಟು ರಿಪೋರ್ಟ್ ಕೊಡ್ತಾರೆ ಅದರ ಮೇಲೆ ಅಲ್ಲೊಂದು ವೈರ್ ಅನ್ನು ಹೇಳ್ಕೊಂಡಿದ್ರೆ ಅದು ನೀವಂತೂ ಯೂಸ್ ಮಾಡಲ್ಲ ಆ ವೈರ್ ಅನ್ನ ಬಟ್ ಆ ವೈರ್ ಅಲ್ಲಿ ಇರಬೇಕಾದ್ರೆ ಅದನ್ನಾದ್ರೂ ನೀವು ಪರಿಶೀಲನೆ ಮಾಡಿರ್ಲಿಲ್ವಾ ಆ ರೀತಿ ಒಂದು ನಮ್ಮ ವೈರ್ ಅಲ್ಲ ಅದು ಅಂತ ಹೇಳಿ ಸಪ್ಲೈ ನಾವು ಎಕ್ಸ್ಟೆನ್ಷನ್ ಮಾಡಿದೀವಿ ಅಂದ್ರೆ ಅದನ್ನ ನೋಡ್ತಾ ಇದೀವಿ ನಾವು ಡಿಸ್ಕನೆಕ್ಷನ್ ಮಾಡಿಬಿಟ್ಟಿದೀವಲ್ಲ ನಮ್ಮ ದಾಖಲೆಗಳ ಪ್ರಕಾರ ಹಾಗಾಗಿ ನಾವು ಅಷ್ಟೊಂದು ಗಮನ ಇಡಲಿಕ್ಕೆ ಒಂದು ಇದು ಅಂತ ಹೇಳಬಲ್ಲೆ ನಾನು ನಿಮ್ಮವರು ಕರೆಕ್ಟ್ ಆಗಿ ಇದು ಮಾಡಿದ್ರೆ ಅಂತ ಹೇಳಿ ನಿಜವಾಗ್ಲೂ ನಮ್ಮವರು ನಿರ್ಲಕ್ಷ್ಯತೆ ತೋರಿಸಿಲ್ಲ ಅಂತ ಅಷ್ಟೇ ನಾನು ಹೇಳಬಲ್ಲೆ ರಾಜು ಸ್ಥಳೀಯರು ಬಂದು ಕಂಪ್ಲೇಂಟ್ ಮಾಡಿದ್ರು ಅಂತ ಹೇಳ್ತಾರಲ್ಲ ಅದನ್ನು ಕೇಳಿ ಬಂದಿರಲಿಲ್ಲ ಹಾಗಾದ್ರೆ ಅಂತ ಒಬ್ಬ ಗಂಡಸು ಸತ್ತೋಗಿರೋದ್ರಿಂದ ಯಾರು ಏನು ಅನ್ನೋದು ಇನ್ನೂ ಗೊತ್ತಾಗಲಿಲ್ಲ ಇದುವರೆಗೂ ಟ್ರೇಸ್ ಔಟ್ ಆಗಲಿಲ್ಲ ನನಗೆ ತುಂಬಾ ಅತೀವ ದುಃಖ ಮತ್ತು ವಿಷಾದ ವ್ಯಕ್ತಪಡಿಸ್ತಿದ್ದೀನಿ ನಾನು ಸರ್ ಮತ್ತೆ ಲಾಸ್ಟ್ ವೀಕ್ ಮಳೆ ಬಂದಾಗಲೂ ಸ್ವಲ್ಪ ಒಂದು ಸಣ್ಣದಾಗಿ ಶಾಕ್ ಆಗ್ತಾ ಇತ್ತು ಅಂತ ಹೇಳಿ ಮತ್ತೆ ಇಲ್ಲಿ ಕೆಲವರು ಅಂಗಡಿ ಅವರಿವರು ಇಟ್ಕೊಂಡಿದ್ರು ಅವರು ಒಂದು ಕಂಪ್ಲೇಂಟ್ ಅನ್ನು ಸಹ ಕೊಟ್ಟಿದ್ವಿ ಅಂತ ಇಲ್ಲ ಇಲ್ಲ ಕಂಪ್ಲೇಂಟ್ ಬಂದಿಲ್ಲ ಕಂಪ್ಲೇಂಟ್ ಬಂದು ನಾವು ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತೀವಿ ಅದಕ್ಕೆ ಕೊಟ್ಟಿದ್ವಿ ಇಲ್ಲ ಇಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾಕಂದ್ರೆ ಇಲ್ಲೇ ಇದಾರೆ ಆ ತರ ಶಾಕ್ ಏನಾದ್ರೂ ಆಗುತ್ತಿಂತಂದ್ರೆ ಈಗ ಆಲ್ರೆಡಿ ಸುಮಾರು ಬೆಂಗಳೂರಲ್ಲಿ ಆಗ್ತಾ ಇರೋದ್ರಿಂದ ನಾವು ತುಂಬಾ ಎಚ್ಚರಿಕೆಯಿಂದ ನಾವು ಕ್ರಮ ಜರುಗಿಸ್ತೀವಿ ಇದರಲ್ಲಿ ನಿರ್ಲಕ್ಷ್ಯತೆ ತೋರಿಸೋದಿಲ್ಲ ನಾವು ಆ ತರ ಏನಾದರೂ ಗಮನಕ್ಕೆ ಬಂತು ಅಂದ್ರೆ ಯಾರೇ ಒಬ್ಬರು ಒಂದು ಕಂಪ್ಲೇಂಟ್ ಅಥವಾ ಮೆಸೇಜ್ ಮಾಡಿದ್ರು ಸಹ ನಾವು ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತೀವಿ ಕಟ್ ಮಾಡಿ ಇಟ್ಟಿದೀವಿ ಅವ್ರ ಇನ್ಸ್ಪೆಕ್ಟರ್ ಬಂದು ನೋಡಬೇಕು ಆಮೇಲೆ ಆ ವೈರ್ ರಿಮೂವ್ ಮಾಡ್ತೀವಿ ನೋಡಿ ವೈರ್ ನಾಲ್ಕು ಕಂಬದಲ್ಲಿ ಕಟ್ ಮಾಡಿ ಇಟ್ಟಿದೀವಿ ಇದು ಶರ್ಮಿತಾ ಏನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚನ್ನಕೇಶ್ ಅವರು ಹೇಳ್ತಿರುವಂತದ್ದು ಈಗಾಗಲೇ ನಾವು ವೈರ್ ಅನ್ನ ಕಟ್ ಮಾಡಿದೀವಿ ಮತ್ತೆ ನಾವು ನಮ್ಗೆ ಅದು ಲೈಟ್ ಉರಿತಾ ಇರಲಿಲ್ಲ ಲೈಟ್ ಉರಿದಿದ್ರೆ ನಮ್ಗೆ ಬಹುಶಃ ಗೊತ್ತಾಗ್ತಾ ಇತ್ತು ಆದ್ರೆ ಅದು ರಾತ್ರಿ ವೇಳೆ ಲೈಟ್ ಅಲ್ಲಿ ಬಸ್ ನಿಲ್ದಾಣದಲ್ಲಿ ಒಂದು ಇಲ್ಲದೆ ಇರೋದ್ರಿಂದ ನಮ್ಗೆ ಅದು ಅಕ್ರಮವಾಗಿ ಎಳೆದಿದ್ದಾರೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಅಂತೇಳಿ ಒಂದು ಸಮಜಾಶಯನ ಕೊಡ್ತಾ ಇರೋದು ಆದ್ರೆ ಸ್ಥಳೀಯರು ನಾವು ಬೆಳಗ್ಗೆ ಮಾತಾಡಿದ ಕೆಲವು ದೂರುಗಳನ್ನು ಸಹ ನಾವು ಕೊಟ್ಟಿದೀವಿ ಮಾಹಿತಿಯನ್ನು ಕೊಟ್ಟಿದ್ವಿ ಅಂತೇಳಿ ಒಂದು ಆರೋಪಗಳನ್ನು ಸಹ ಮಾಡಿದ್ರು ನಾವು ನೋಡಬಹುದು ಇಲ್ಲಿ ಏನೋ ಒಂದು ವೈರ್ ಏನಿದೆ ಅದು ವಿದ್ಯುತ್ ಕಂಬದಿಂದ ನೇರವಾಗಿ ಎಳ್ಕೊಂಡು ಈ ಒಂದು ಬಸ್ ಶೆಲ್ಟರ್ ಗೆ ಕನೆಕ್ಟ್ ಮಾಡಿರೋದು ಅದರಲ್ಲಿ ಆ ಒಂದು ವೈರ್ ಮುಖಾಂತರ ನಾವೀಗ ಕೈ ನೋಡ್ತಾ ಇದೀವಿ ಇದು ಇದು ಬೆಸ್ಕಾಮ್ ನವರು ಈ ಒಂದು ವೈರ್ ಅನ್ನ ಯೂಸ್ ಮಾಡೋದೇ ಇಲ್ಲ ಯಾಕಂದ್ರೆ ಇದು ಬೆಸ್ಕಾಮ್ ನವರು ಯೂಸ್ ಮಾಡೋ ವೈರ್ ಅಲ್ಲ ಈ ಒಂದು ವೈರ್ ಮುಖಾಂತರ ಅದನ್ನ ಆಮೇಲೆ ನೀವು ಎಕ್ಸ್ಪ್ಲೈನ್ ಮಾಡಿ ಅವಕಾಶ ಮಾಡಿಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ಸುದ್ದಿ ಮುಂದುವರಿಯುತ್ತೆ